ಅದರಿಂದ ನಾವು ಇಲ್ಲಿ ಕಾರ್ಯಮಗ್ನರಾಗಿದ್ದೀವಿ. ನಾನು ರೇವಣ್ಣರ ಹತ್ರನೂ ಹೋಗಿ ಮೊನ್ನೆ ಮಾತಾಡ್ಕೆ ಬಂದಿದ್ದೆ ಡೈರಿನಲ್ಲಿ, ನಾನು ಈ ರೀತಿ ಬರೋಕ್ಕಾಗಲ್ಲ, ನಾನು ಈ ರೀತಿ ಕಾರ್ಯ ಇದೆ, ನನಗೆ ಸ್ವಲ್ಪ ಇಲ್ಲಿ ಕೆಲವೊಂದು ವಿಚಾರಗಳಿದೆ, ಅದನ್ನು ಮಾತಾಡೋದಕ್ಕೆ ನನಗೆ 2 ತಿಂಗಳು ಅವಕಾಶ ಕೊಡಿ ಅಂತಲೂ ಕೇಳಿದ್ದೆ, ಕೇಳೇ ಬಂದಿದ್ದೆ. ದೇವೇಗೌಡರ ಹತ್ರ ಹೋಗಿ ಮಾತಾಡು ಅಂತ ಹೇಳಿದರು, ನಾನು ಹೋಗಲಿಲ್ಲ, ಮಾತಾಡೋಕ್ಕಾಗಲಿಲ್ಲ. ಬಟ್ಟು ಇದೇ ಇಷ್ಟೇ, ಇಷ್ಟು ಬಿಟ್ಟರೆ ನನಗಿನ್ನೇನು ಯಾವುದು ಜಿಜ್ಞಾಸೆ ಇಲ್ಲ, ನನಗೆ ಯಾವುದು ಇದು ಇಲ್ಲ. ಡ್ರಾಮಾ ಮಾಡ್ತಾರೆ ಶೂಟಿಂಗ್ ಆಯಿತು, ಡ್ರಾಮಾ ಏನು ಮಾಡೋದಪ್ಪ. ಅರಸೀಕೆರೆ ದೇವೇಗೌಡರಿಗೆ 91 ಇಸ್ವಿಯಲ್ಲಿ ಇವರು ಚುನಾವಣೆ ನಿಂತಾಗ ಪಾರ್ಲಿಮೆಂಟಲ್ಲಿ 13,000 ಓಟ್ ಬಂದಿತ್ತು ಇಲ್ಲಿ ಪಾರ್ಲಿಮೆಂಟಿಗೆ, ಬರೀ 13,000 ಓಟ್ ಬಂದಿತ್ತು. ಈ ಕ್ಷೇತ್ರ ಹಂಗಿದೆ, ಈ ಕ್ಷೇತ್ರ ಚಂದ್ರಪಟ್ಟಣ ಒಳನರ್ಸೀಪುರ ಆಗಿದ್ದರೆ ಈ ಕ್ಷೇತ್ರದಲ್ಲಿ ಈ ಜಿಲ್ಲೆಯಲ್ಲಿ ನಾಟಕ ಮಾಡೋವಂಥ ಅವಶ್ಯಕತೆ ಇರಲ್ಲ. ಇಲ್ಲಿ ನಾವು ಸರ್ವಜನಾಂಗದ ಶಾಂತಿ ತೋಟ ಅಂತ ನೆಲೆಸ್ಕೊಂಡು ಹೋಗಬೇಕು, ಎಲ್ಲ ಜನಾಂಗದವ್ರನ್ನ ಒಟ್ಟುಗೂಡಿಸ್ಕೊಂಡು ಹೋಗಬೇಕು, ಅಭಿವೃದ್ಧಿ ನಮ್ಮ ಮಂತ್ರ ಅಂತೇಳಿ ಎಲ್ಲರನ್ನೂ ಕಾಲು ಕಟ್ಟಲೇಬೇಕು. ಯಡಿಯೂರಪ್ಪನವ್ರು ಬಂದರೂ ಕಾಲಿ ಬೀಳ್ತೀನಿ, ಸಿದ್ದರಾಮಣ್ಣ ಬಂದ್ರೂ ಕೈ ಮುಗಿತೀನಿ, ಯಾರೋ ಬೇರೆ ಪಕ್ಷದವ್ರು ಬಂದರೂ ಕೈ ಮುಕ್ಕೊಂಡು ಎಲ್ಲರ ಸಹಕಾರದೊಂದಿಗೆ ಈ ಕ್ಷೇತ್ರನ ಒಂದು ಲೆವೆಲ್ಲಿಗೆ ತಂದು ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹೊರತು ದುಡ್ಡನ್ನು ನಾವು ಕೊಡ್ತೀವಿ. ನಾನು ಸಿದ್ದರಾಮಯ್ಯನವ್ರನ್ನ ಹೊಗಳಿರ್ತಕ್ಕಂಥದ್ದು ವಿಧಾನಸಭೆಯಲ್ಲಿ, ನಾನು ಹೊಗಳಲಿಲ್ಲ. JDS ಶಾಸಕರಿಗೆ ಅನುದಾನದ ತಾರತಮ್ಯ ಇದೆ ಅಂತಕ್ಕಂಥದ್ದನ್ನು ನಿಯಮ 69 ರೇವಣ್ಣರು ಚರ್ಚೆ ಮಾಡ್ತಾಯಿದ್ರು. ಚರ್ಚೆ ಮಾಡೋವಂಥ ಸಂದರ್ಭದಲ್ಲಿ ಶಿವಲಿಂಗೇಗೌಡ ಒಬ್ಬನಿಗೆ ಮಾತ್ರ ನೀವು ಗ್ರ್ಯಾಂಟ್ ಕೊಡ್ತೀರಾ, ವಡವರಪ್ಪನವರು ಕೊಟ್ಟರು BH ರೋಡಲ್ಲಿ ಅಶೋಕ್ತವ, ಸಿದ್ದರಾಮಣ್ಣವರು ಕೊಟ್ಟರು, ನಮಗೆ ಅನ್ಯಾಯ ಆಗ್ತಾಯಿದೆ ಅಂತೇಳಿ ಹೇಳಿದಾಗ ನಾನು ಮಧ್ಯಪ್ರವೇಶ ಮಾಡಿ, ಅಣ್ಣ ಯಾಕಣ್ಣ ಹಿಂಗೆ ದೂರ್ತೀಯ, ನೀವು ನಾವು ಎಲ್ಲ ಸೇರೆ ಇದು ಮಾಡಿದ್ವಲ್ಲಣ್ಣ, ನಾವು ನಮ್ಮ ಕುಡಿಯೋ ನೀರಿರಲಿಲ್ಲ, ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು 370 ಕೋಟಿ ದುಡ್ಡು ಕೊಟ್ಟು ಕುಡಿಯೋ ನೀರು ಕೊಟ್ಟರು, ಎತ್ತಿನೊಳೆನ ಮಂಜೂರು ಮಾಡಿಕೊಟ್ರು, ಈ ಎಲ್ಲ ಕೆಲಸ ಮಾಡಿಕೊಟ್ಟಿದ್ದಾರೆ, ಅವರಿಂದ ನನಗೆ ಚುನಾವಣೆಯಲ್ಲಿ ಗೆಲ್ಲಕ್ಕೆ ಸಹಾಯ ಆಗಿದೆ ಅಂತ ಹೇಳಿದ್ದೀನಿ ಹೊರತು ಇನ್ನೇನು ಬೇರೆ ಮಾತು ಹೇಳಿಲ್ವಲ್ಲ.